ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಾಲದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ವಿಡಿಯೋದಲ್ಲಿ ರುಚಿಯಾದ ತುಪ್ಪದ ಅನ್ನವನ್ನು ಹೇಗೆ ಮಾಡುವಂತ ತಿಳಿಸ್ಕೊಡ್ತೀವಿ. ನಾವೀಗ ಗೀ ರೈಸ್ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕೆಂಬುದನ್ನು ನೋಡ್ಕೊಂಡು ಬರೋಣ. ಸೋನ ಮಸೂರಿ ಅಕ್ಕಿ 3 ಗ್ಲಾಸ್, ತುಪ್ಪ 200 ml, ಗೇರು ಬೀಜ 25 ಗ್ರಾಂ, 25 ಗ್ರಾಂ ದ್ರಾಕ್ಷಿ, ಉದ್ದುದ್ದಕ್ಕೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ 2 ಗೆಡ್ಡೆ, ಸಿಪ್ಪೆ ಬಿಡಿಸಿಟ್ಟ ಬೆಳ್ಳುಳ್ಳಿ 1 ಗೆಡ್ಡೆ, ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಶುಂಠಿ 1 ಇಂಚು, ಚಕ್ಕೆ 5-6 ಸಣ್ಣ ತುಂಡು, ಲವಂಗ 15, ಏಲಕ್ಕಿ 6, ಕರಿಮೆಣಸು 1 ಟೀಸ್ಪೂನ್, ಗಸಗಸೆ 1 ಟೀಸ್ಪೂನ್, ಬೇ ಲೀಫ್ 2, ಅರಶಿನ ಹುಡಿ 1 ಟೀಸ್ಪೂನ್, ಉಪ್ಪು 2 ಟೀಸ್ಪೂನ್, ಸಕ್ಕರೆ 2 ಟೀಸ್ಪೂನ್. ಸ್ಟೌ ಹಚ್ಚಿ ಕುಕ್ಕರ್ ಇಟ್ಟುಕೊಂಡು ಕುಕ್ಕರ್ ಬಿಸಿ ಆದಾಗ 200 ml ತುಪ್ಪ ಹಾಕೊಳ್ಳಿ. ತುಪ್ಪ ಬಿಸಿ ಆದಾಗ ಕಟ್ ಮಾಡಿಟ್ಟ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ಗಸಗಸೆ, ದ್ರಾಕ್ಷಿ, ಕರಿಮೆಣಸು, ಬೆಳ್ಳುಳ್ಳಿಯನ್ನು ಹಾಕೊಂಡು ಮಗುಚುತ್ತಾ ಇರಿ. ಸ್ವಲ್ಪ ಹೊತ್ತು ಹಾಗೆ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಬಿರಿಯಾನಿ ಎಲೆಗಳನ್ನು ಹಾಕೊಳ್ಳೋಣ. ಈಗ ಎಲ್ಲವನ್ನು ತುಪ್ಪದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಈರುಳ್ಳಿ ನಸು ಕೆಂಪಾಗುವವರೆಗೂ ಮಗುಚಿಕೊಂಡು ತೊಳೆದಿಟ್ಟ ಸೋನ ಮಸೂರಿ ಅಕ್ಕಿಯನ್ನು ಸೇರಿಸಿಕೊಳ್ಳಿ. ಅಕ್ಕಿಯನ್ನು ನೀರಿನಿಂದ ಸೋಸಿ ಹಾಕೋಬೇಕು. ನಂತರ ತುಪ್ಪದ ಜೊತೆ ಫ್ರೈ ಮಾಡಿಕೊಂಡ ಮಸಾಲಾ ಸಾಮಗ್ರಿಗಳೊಂದಿಗೆ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮೀಡಿಯಂ ಫ್ಲೇಮ್ ನಲ್ಲಿ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಳಿಕ ನೀರನ್ನು ಹಾಕೊಳ್ಳಿ. 3 ಗ್ಲಾಸ್ ಅಕ್ಕಿಗೆ 7 ಗ್ಲಾಸ್ ನೀರನ್ನು ಹಾಕೊಂಡಿದ್ದಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಉಪ್ಪು, 2 ಸ್ಪೂನ್ ಸಕ್ಕರೆ ಹಾಗೆ 1 ಸ್ಪೂನ್ ಅರಶಿನ ಹುಡಿ ಸೇರಿಸಿಕೊಳ್ಳೋಣ. ಬಳಿಕ ಚೆನ್ನಾಗಿ ಕದಡಿಕೊಳ್ಳಿ, ಎಲ್ಲವೂ ಬೆರೆತುಕೊಳ್ಳಲಿ. ಈ ಸಮಯದಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದಲ್ಲಿ ಸೇರಿಸಿಕೊಳ್ಳಿ. ನಾವಿಲ್ಲಿ 1 ಸ್ಪೂನ್ ಉಪ್ಪು ಸೇರಿಸಿಕೊಂಡಿದ್ದೇವೆ. ಈಗ ಗೀ ರೈಸ್ನ ಪಾಕ ಸರಿಯಾಗಿದೆ. ನೀವು ಬೇಕಾದಲ್ಲಿ ಹಸಿಮೆಣಸು ಕೂಡ ಸೇರಿಸ್ಕೋಬಹುದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಡೋಣ. ಈಗ 3 ವಿಸಿಲ್ ಆಗಿದೆ, ಪ್ರೆಷರ್ ಹೋಗಿದೆ. ಕುಕ್ಕರ್ನ ಲಿಡ್ ಓಪನ್ ಮಾಡಿ ನೋಡಿ. ವಾವ್, ನೋಡ್ತಿದ್ದೀರಲ್ಲ, ಗೀ ರೈಸ್ ಸೂಪರ್ ಆಗಿ ಬಂದಿದೆ. ನಾವೀಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ಆರಿ ಕರೆಕ್ಟ್ ಆಗಿದೆ, ಒಳ್ಳೆ ಪರಿಮಳ ಬರ್ತಿದೆ ಫ್ರೆಂಡ್ಸ್. ಬಿಸಿ ಬಿಸಿ ಗೀ ರೈಸ್ ಅನ್ನು ಸರ್ವಿಂಗ್ ಬೌಲ್ಗೆ ವರ್ಗಾಯಿಸ್ಕೊಳ್ಳಿ. ತುಪ್ಪದ ಅನ್ನವನ್ನು ಬಿಸಿ ಇರುವಾಗಲೇ ತಿಂದ್ರೆ ಅದರ ಟೇಸ್ಟ್ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಗೀ ರೈಸ್ ಅನ್ನು ನಾವು ಹಾಗೆ ತಿಂತೀವಿ, ನೀವು ರಾಯ್ತ, ಚಿಕನ್ ಸಾರು ಜೊತೆ ಕೂಡ ಸವಿಬಹುದು. ಓಕೆ ಫ್ರೆಂಡ್ಸ್, ನಮ್ಮ ಇಂದಿನ ಈಸಿ, ಟೇಸ್ಟಿ, ಯಮ್ಮಿ ಗೀ ರೈಸ್ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಳ್ಳೊಳ್ಳೆಯ ರುಚಿಕರ ಸುಲಭ ಮನೆ ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.